ಪರಿಣಿತರಾದಂತಹ ಶ್ರೀಯುತ ಸಚಿನ್ ಕಬ್ಬೂರ್ ಅವರಿದ್ದಾರೆ. ಅವರ ಹತ್ರ ಒಂದು ಪ್ರಶ್ನೆಯನ್ನು ಇವತ್ತು ಕೇಳ್ತೀನಿ. ಸಚಿನ್ ಅವರೇ, ಅಡಿಕೆಗಳಿಗೆ ಕೊಳೆ ರೋಗ ಬಂದಾಗ ನಮ್ಮ ಸಾವಯವ ಪದ್ಧತಿಯಲ್ಲಿ ಏನು ಉಪಯೋಗ ಮಾಡಬಹುದು? ನಮಸ್ಕಾರ ಆತ್ಮೀಯ ರೈತ ಬಾಂಧವರೇ. ಏನು ಅಡಿಕೆಯಲ್ಲಿ ಕೊಳೆ ಅಂತ ಏನು ಬರ್ತಾ ಇದೆ, ಇದು ನೀರಿನಿಂದ ಬರ್ತಕ್ಕಂಥದ್ದು ಅಂತೂ ಎಲ್ಲರಿಗೂ ಗೊತ್ತಿರತಕ್ಕಂಥದ್ದು. ಈ ಕೊಳೆ ರೋಗಕ್ಕಾಗಿ ನೀವು ಮೂಲ ಕೆಲಸ ಏನು ಅಂದರೆ, ಬೇವು ಮತ್ತು ಹೊಂಗೆ ಹರಳೆ ಹಿಂಡಿಗಳನ್ನು ಸತತವಾಗಿ ನೀವು ಬಳಕೆ ಮಾಡ್ತಾ ಬಂದರೆ ಕೊಳೆ ರೋಗನ ನೀವು ಬುಡ ಸಮೇತನೇ ನಿರ್ಮೂಲನೆ ಮಾಡ್ಬೋದು. ಏನೀಗ ನೀವು ಬೋರ್ಡೋ ದ್ರಾವಣಗಳನ್ನು ಹೆಂಗೆ ಸ್ಪ್ರೇ ಮಾಡ್ತಾ ಇರ್ತೀವಿ, ಅದರ ಜೊತೆ ಜೊತೆಗಿನ ಬೇವಿನ ಹಿಂಡಿ, ಹೊಂಗೆ ಹಿಂಡಿ, ಹರಳೆ ಹಿಂಡಿಗಳನ್ನು ನೀವು ಬಳಕೆ ಮಾಡಬೇಕು. ಇದನ್ನು ಸತತವಾಗಿ ಬಳಕೆ ಮಾಡೋದ್ರಿಂದ ನಿಮಗೆ ಯಾವುದೇ ಫಂಗಸ್ಗಳು ಬರೋದಿಲ್ಲ, ಕೊಳೆ ರೋಗನೂ ಬರಲ್ಲ. ಹೆಚ್ಚು ಮಳೆ ಆದಾಗ ಮಾತ್ರ, ಮಳೆಯಿಂದ ಉದುರತಕ್ಕಂಥದ್ದು ಉದುರುತ್ತೆ ಬಿಟ್ಟರೆ ಅದರಿಂದ ಯಾವುದೇ ಫಂಗಸ್ಸಿನ ಪರಿಣಾಮಗಳು ಆಗಲ್ಲ. ಇದೇ ಹೇಳಿದ್ದನ್ನ ಉಪಯೋಗ ಮಾಡಬೇಕು ಅಂದ್ರೆ ಯಾವ ತರ ಉಪಯೋಗ ಮಾಡಬೇಕು ನೋಡ್ರಿ? ಇದು ಹೆಂಗಿರುತ್ತೆ ಅಂದ್ರೆ 2-1-1 ರೇಷಿಯೋ ಅಂತ ಹೇಳ್ತೀವಿ ನಾವು. 2 ಕ್ವಿಂಟಲ್ ಬೇವಿನ ಹಿಂಡಿ, 1 ಕ್ವಿಂಟಲ್ ಹೊಂಗೆ ಹಿಂಡಿ, 1 ಕ್ವಿಂಟಲ್ ಹರಳೆ ಹಿಂಡಿ. ಇದನ್ನ ಪ್ರತಿ ಗಿಡಕ್ಕೆ 1/2 ಕೆಜಿ ಅಂತೆ ನೀವು ಬಳಕೆ ಮಾಡಬೇಕು. 1.5 ಅಡಿ ದೂರದಲ್ಲಿ ಮೇಲ್ಗಡೆನ ಹಾಕಿದ್ರೆ ಸಾಕು, ಅಥವಾ ನೀವೇನಾದ್ರೂ ಪಾತಿ ಮಾಡಿ ಸಗಣಿ ಗೊಬ್ಬರ ಹಾಕ್ತಾ ಇದ್ರೆ ಅದರಲ್ಲಿ ಮಿಶ್ರಣ ಮಾಡಿ ಹಾಕಬೇಕು. ಮೂರನ್ನು ಮಿಶ್ರಣ ಮಾಡಿ ಒಂದೇ ಸಲ ಹಾಕಬಹುದು ತಾನೆ? ಹೌದೌದು. ಒಂದು ಗಿಡಕ್ಕೆ ಎಷ್ಟು ಹಾಕಬೇಕು? 500 ಗ್ರಾಮ್. 3 ಮಿಶ್ರಣ ಆಗಿರೋದು 500 ಗ್ರಾಮ್. ಧನ್ಯವಾದ ಸಚಿನ್ ಜಿ. ಕಳೆ, ವಿಶೇಷವಾಗಿ ಅಡಿಕೆ ತೋಟದಲ್ಲಿ ಕಳೆ ಬಂದಾಗ ಅದಕ್ಕೆ ಏನು ಔಷಧವನ್ನು ಬಳಸಬೇಕು ಅಥವಾ ಯಾವ ಒಂದು ಉಪಾಯವನ್ನು ಮಾಡಬೇಕು? ನಮಸ್ತೆ. ಕಳೆ ನಮಗೆ, ಕಳೆನೇ ಬೆಳೆಗಳಿಗೆ ಒಂದು ಮೂಲ ರಸ ಆಗಿರುತ್ತೆ. ಅದನ್ನು ಕಿತ್ತು ತೆಗೆಯೋದು ಭಾಳ ಉತ್ತಮ. ಇದು ಯಾವಾಗ ನಾವು ಕಳೆನ ಕಿತ್ತಾಗೂ ಆ ಜಾಗದಲ್ಲಿ ನಾವು ನವಧಾನ್ಯಗಳನ್ನು ಬಿತ್ತನೆ ಮಾಡ್ತಕ್ಕಂಥದ್ದು ಅಥವಾ ಯಾವುದೇ ದ್ವಿದಳ ಧಾನ್ಯಗಳನ್ನು ಅಲ್ಲಿ ಬಿತ್ತನೆ ಮಾಡ್ತಕ್ಕಂಥದ್ದನ್ನು ಮಾಡಿದರೆ ಪ್ರಾರಂಭದಲ್ಲಿ ಅದು ಬಾಡಿಗೆಯಾಗಿ ಬರುತ್ತೆ. ಅಂದರೆ ನೀವು ಯಾವುದೇ ಧಾನ್ಯಗಳನ್ನು ಬಿತ್ತನೆ ಮಾಡಿದಾಗ ಹೊರಗಿನಿಂದ ಅದು ಬಂದಿರೋದ್ರಿಂದ ಕಡಿಮೆ ಬೆಳೆಯುತ್ತೆ. ಮುಂದೆ ಅದು ಬೆಳೆದು ಅಲ್ಲೇ ಬೀಜ ಆದರೆ ಅದರ ಬೀಜಗಳು ಹುಟ್ಟೋದು ಮರು ಹುಟ್ಟು ಏನಿದೆ ಅದಕ್ಕೆ ಸ್ವಂತಿಕೆ ಆಗೋದ್ರಿಂದ ಮುಂದೆ ಆವತ್ತು ನಿಮಗೆ ಬೇರೆ ಕಳೆಗಳು ಬಾಧಿಸ್ತದೆ. ಈ ರೂಪದಲ್ಲಿ ನಾವು ಕಳೆಗಳನ್ನು ಹತೋಟಿಯಲ್ಲಿ ಇಟ್ಕೋಬೋದು. ನಂತರ ಈ ಏನು ನಾವು ದ್ವಿದಳ ಧಾನ್ಯ ಹಾಕೋದ್ರಿಂದ ಅದು ನಮ್ಮ ಬೆಳೆಗಳಿಗೆ ಒಳ್ಳೆಯ ಆಹಾರನೂ ಆಗುತ್ತೆ. ಅಡಿಕೆ ತೋಟದಲ್ಲಿ ಕಳೆ ಬಂದಾಗ, ಅಡಿಕೆ ತೋಟದಲ್ಲಿನೇ ಇದು ಭಾಳ ಸಾಮಾನ್ಯವಾಗಿ ಇದು ಹಗುರವಾದ ಕೆಲಸ. ಅಡಿಕೆ, ತೆಂಗು ಈ ತೋಟದಲ್ಲಿನ ಈ ರೂಪದಲ್ಲಿ ನಾವು ಮಾಡ್ಕೊಳ್ಳೋದ್ರಿಂದ ಅದಾಗುತ್ತೆ. ನಾನ್ ಕಲ್ಟಿವೇಷನ್ ಅಂದರೆ ಕಲ್ಟಿವೇಷನ್ ಮಾಡದೇ ಇರೋದ್ರಿಂದ ಬರೀ ವೀಡ್ ಕಟ್ಟೋದ್ರಿಂದ ನಾವು ಸ್ವಚ್ಛ ಮಾಡ್ತಾ ಇದ್ರು ಆ ವೀಡ್ ಕಟ್ಟರ್ ಸ್ವಚ್ಛರೆ ನಿಮಗೆ ಬೇರೆ ಕಳೆಗಳು ಬರೋದಿಲ್ಲ. ಇದನ್ನು ಯಾವಾಗ ಬೇಕಾದರೂ